ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಫೇಸ್ನ ಯಾವ ರೀತಿ ಕ್ಲೀನಾಗಿ ಇಟ್ಕೊಳ್ಳೋದು ಅಂತ ಮೂರೇ ಸ್ಟೆಪ್ಸಲ್ಲಿ ತಿಳಿಸ್ಕೊಡ್ತೀನಿ. ಅಂದರೆ ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಕ್ಲೀನಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ, ಇಲ್ಲೇ ನಮ್ಮ ಪಕ್ಕ ಮೆಡಿಕಲ್ ಸ್ಟೋರಿಗೆ ಹೋದರೆ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಗಳು ಸಿಗುತ್ತೆ. ನಾನು ಯೂಸ್ ಮಾಡಬೇಕಾಗಿರೋ ಪ್ರಾಡಕ್ಟ್ನೇ ನೀವು ಯೂಸ್ ಮಾಡಬೇಕು ಅಂತೆಲ್ಲ, ನಿಮ್ಗೆ ಇಷ್ಟ ಬಂದಿದ್ದ ಪ್ರಾಡಕ್ಟ್ನ ನೀವು ಯೂಸ್ ಮಾಡ್ಬೋದು. ಬಟ್ ಮನೇಲಿ ಯಾವ ರೀತಿ ಕ್ಲೀನಪ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಕ್ಲೀನಪ್ ಅನ್ನೋದು ವಾರಕ್ಕೆ 2 ಸತಿ ಮಾಡೇ ಮಾಡಿ. ಯಾಕೆ ಅಂದರೆ ನಮಗೆ ಏಜಿಂಗ್ ಪ್ರಾಬ್ಲಮ್ ಬರ್ತಾ ಬರ್ತಾ ಏಜ್ ಆಗ್ತಿರುತ್ತೆ ಅಲ್ವಾ, ಏಜಿಂಗ್ ಪ್ರಾಬ್ಲಮ್ಸ್ ಬರಲ್ಲ, ಹಣ್ಣು ಮೊಡವೆಗಳು ಕಲೆಗಳು ಏನೂ ಆಗಲ್ಲ, ನಮ್ಮ ಫೇಸ್ ಸೂಪರಾಗಿರುತ್ತೆ, ಕ್ಯೂಟಾಗಿ ಚೆನ್ನಾಗಿರುತ್ತೆ. ಓಕೆ, ಫಸ್ಟು ಹೇಳ್ಕೊಡ್ತೀನಿ. ಸೊ ನಾವು ಯಾವುದೇ ಫೇಶಿಯಲ್ ಏನೇ ಮಾಡಲಿ, ಈ ಹೇರ್ಸ್ನೆಲ್ಲ ನೀಟಾಗಿ ಬಂದ್ ಮಾಡಿಕೊಡಿ. ಫ್ರೆಂಡ್ಸ್, ನಾವು ಏನೇ ಮಾಡಲಿ, ಫೇಸ್ಗೆ ಫೇಶಿಯಲ್ ಮಾಡಲಿ, ಕ್ಲೀನಪ್ ಮಾಡಲಿ, ಫಸ್ಟು ನಮ್ಮ ಫೇಸ್ನ ನಾವು ನೀಟಾಗಿ ವಾಶ್ ಮಾಡ್ಕೋಬೇಕು. ಯಾಕೆಂದರೆ ನಾವು ಅಲ್ಲಿ ಇಲ್ಲಿ ಎಲ್ಲ ಓಡಾಡಿರ್ತೀವಿ, ಮುಖದ ಮೇಲೆ ಧೂಳೆಲ್ಲ ಬಂದು ಕೂತ್ಕೊಂಬಿಟ್ಟಿರುತ್ತೆ. ಅದ್ರ ಮೇಲೆ ನಾವು ಏನಾದರೂ ಕ್ರೀಮ್ ಹಚ್ಚಿದಾಗ ಅದಿನ್ನ ಪ್ಯಾಚ್ ಪ್ಯಾಚ್ ಆಗಿ ಮುಖದೊಳಗೆ ಹೋಗಿ ಅಲರ್ಜಿ ಆಗೋದು ಆವಾಗಲೇ. ಸೊ ಫಸ್ಟ್ ನೀವು ಮುಖನ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಮುಖನ ನೀಟಾಗಿ ವಾಶ್ ಮಾಡ್ಕೋತೀನಿ. ಆ್ಯಂಡ್ ಎಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಸಿಂಪಲಾಗಿ ಟವಲಲ್ಲಿ ಒದ್ದೆ ಮಾಡಿಕೊಂಡು ಫೇಸ್ ವಾಶ್ ಮಾಡ್ತಾಯಿದ್ದೀನಿ. ಹೋಗೋಕ್ಕಾಗಲ್ಲ ಬಾತ್ರೂಮ್ಗೆ ಅಂತ. ನೀವು ಬಾತ್ರೂಮಲ್ಲಿ ಮಾಡ್ಬೋದು, ಯಾಕೆಂದರೆ ಗಲೀಜಾಗ್ಬಿಡುತ್ತೆ. ವೀಡಿಯೋಗೋಸ್ಕರ ಬಾತ್ರೂಮ್ಗೆ ಹೋಗಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ನಾನು ಇಲ್ಲೇ ರೂಮಲ್ಲಿ ಮಾಡ್ತಾಯಿದ್ದೀನಿ. ನೀಟಾಗಿ ಒಂದು ಬಟ್ಟೆ ಒಳಗೆ ನೀಟಾಗಿ ಈ ಥರ ತಕ್ಕೊಳ್ಳಿ. ಸೊ ನಾವು ಮೇಕಪ್ ಎಲ್ಲ ಮಾಡ್ಕೊಂಡಿರ್ತೀವಿ, ನೀಟಾಗಿ ಫೇಸ್ ವಾಶ್ ಮಾಡಿ ಫ್ರೆಂಡ್ಸ್, 1 ನಿಮಿಷ ಫೇಸ್ ವಾಶ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಇವತ್ತು ಯೂಸ್ ಮಾಡ್ತಿರೋ ಫೇಸ್ ವಾಶ್ ಬಂದು ಅರೋಮಾ ಮ್ಯಾಜಿಕ್ ಫೇಸ್ ವಾಶ್ ಅಂತ. ನೋಡ್ತಾ ಇರ್ಬೋದು ನೀವು, ನೋಡಿ ಇದು ಸ್ವಿಮ್ ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನ್ ಫ್ಲಿಪ್ಕಾರ್ಟ್ ಎಲ್ಲ ಕಡೆ ಸಿಗುತ್ತೆ, ನಿಮ್ಮ ಮಾಮೂಲಿ ಮೆಡಿಕಲಲ್ಲೂ ಸಿಗ್ಬೋದು, ಕೇಳಿ ನೋಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಫೇಸ್ ವಾಶ್, ಡೀಪ್ ಕ್ಲೆನ್ಸ್ ಆಗುತ್ತೆ, ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಪರ್ಸ್ನಲಿ ಈ ಫೇಸ್ ವಾಶ್ ಅಂದರೆ. ಈ ಥರ ಮಾಡಿ ಸರ್ಕ್ಯುಲೇಷನ್ ಮೋಷನಲ್ಲಿ, ಆಗ ಸೊ ಒಬ್ಬೊಬ್ಬರು ಫೇಸ್ ವಾಶ್ ಮಾಡ್ತಾರೆ ಫ್ರೆಂಡ್ಸ್, ಈಗೆಲ್ಲ ಉಜ್ಬಿಡ್ತಾರೆ ಆ್ಯಂಡ್ ಕೊಳೆ ಹೋಗ್ಬಿಡುತ್ತೆ ಅಂತ ಏನೂ ಇಲ್ಲ ಫ್ರೆಂಡ್ಸ್. ನೀಟಾಗಿ ಮಸಾಜ್ ಮಾಡಬೇಕು ಯಾವತ್ತು ನಮ್ಮ ಫೇಸ್ನ. ಓಕೆ, ಸೊ 1 ನಿಮಿಷ ಮಸಾಜ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ಫೇಸ್ನ ವಾಶ್ ಮಾಡ್ಬೋದು ನೀವು. ಇವಾಗ ನಾನು ಫೇಸ್ ವಾಶ್ ಮಾಡಾಯಿತು. ಕ್ಲೀನಪ್ಪಲ್ಲಿ ಫಸ್ಟು ಸ್ಟೆಪ್ಪೇ ಫೇಸ್ ವಾಶ್. ಓಕೆ, ಆ್ಯಂಡ್ ಸೆಕೆಂಡ್ ಸ್ಟೆಪ್ ಯಾವುದು ಅಂದರೆ ಸ್ಕ್ರಬ್. ನಾನು ಇವತ್ತು ಹಿಮಾಲಯ ನೀಮ್ ಸ್ಕ್ರಬ್ನ ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ನೋಡ್ಬೋದು ಹಿಮಾಲಯ ನೀಮ್ ಸ್ಕ್ರಬ್ ಅಂತ. ಪಿಂಪಲ್ಸ್ ಯಾವುದಾದ್ರೂ ಆಯಿಲಿ ಸ್ಕಿನ್ ಆದರೆ ಸಖತ್ತಾಗಿ ಸೂಟ್ ಆಗುತ್ತೆ, ಬಟ್ ನಂದು ಡ್ರೈ ಸ್ಕಿನ್ ಆದರೂ ಪಿಂಪಲ್ಸ್ ಏನೂ ಆಗಲ್ಲ, ಚೆನ್ನಾಗಿದೆ ನೋಡಿ. ನಾನು ಯೂಸ್ ಮಾಡೋದು ಇದೆ, ನೋಡ್ಬೋದು ಈ ಥರ ಕ್ವಾಂಟಿಟಿಯಲ್ಲಿ ತಗೊಂಡಿದ್ದೀನಿ. ನೆಕ್ಕಿಗೂ ಅಪ್ಲೈ ಮಾಡ್ಬೋದು, ಬಟ್ ನಾನಿವತ್ತು ನೆಕ್ಕಿಗೆ ಅಪ್ಲೈ ಮಾಡ್ತಾ ಇಲ್ಲ. ಗೈಸ್, ಈ ಥರ ಸರ್ಕ್ಯುಲೇಷನ್ ಮೋಷನಲ್ಲಿ ಮಾಡಿ. ಕಣ್ಣತ್ರ ಆ್ಯಂಡ್ ಕಣ್ಣತ್ರ ಕಣ್ಣು ಕೆಳಗೆಲ್ಲ ಜಾಸ್ತಿ ಮಾಡಬೇಡಿ. ಚೆನ್ನಾಗಿದೆ ಹಿಮಾಲಯ ಕಂಪ್ನಿಯವರು ನ್ಯಾಚುರಲ್ಲು, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಯಾರಾದರೂ ನ್ಯಾಚುರಲ್ ಕಂಪ್ನಿ ಯೂಸ್ ಮಾಡಬೇಕು ಅಂದರೆ ಹಿಮಾಲಯ ಟ್ರೈ ಮಾಡ್ಬೋದು. ಅಂತ ಅಫೋರ್ಡಬಲ್ ಪ್ರೈಸ್, ನಮ್ಮ ಕೈಗೆ ಸಿಕ್ಕುವಂತಹ ರುಪೀಸಲ್ಲೇ ನಾವು ಸಿಂಪಲ್ ಮನೆ ಕ್ಲೀನಪ್ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಇದೇ ಕ್ಲೀನಪ್ಪು ಪಾರ್ಲರಲ್ಲಿ ಮಾಡ್ತಾರೆ, ಅದಕ್ಕೆ ತುಂಬ ದುಡ್ಡು ಕೊಡಬೇಕು. ಬಟ್ ನಾ
ನೋಡಿ 100 ರುಪೀಸ್ ಅಲ್ಲಿ ಮನೇಲೆ ಹೇಗೆ ಮಾಡ್ಕೊಳೋದು ಅಂತ. ನಾನು ಯಾವತ್ತೂ ಫೇಶಿಯಲ್ಗೆ ಪಾರ್ಲರ್ಗೆಲ್ಲ ಹೋಗಲ್ಲ ಫ್ರೆಂಡ್ಸ್, ಹೋಗೋದು ಎರಡಕ್ಕೆ, ಇದು ಐಬ್ರೋಸ್ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ಹೇರ್ ಕಟ್ ಏನಾದರೂ ಇದೆ ಅಷ್ಟೇ. ಆ್ಯಂಡ್ ಇದೇ ರೀತಿ ಮನೇಲೇ ನಾನು ಮಾಡ್ಕೋತೀನಿ, ನೀವು ಅಷ್ಟೇ ಮನೇಲೇ ಮಾಡ್ಕೋಬೋದು. ಆ್ಯಂಡ್ ನಮ್ಮ ಹತ್ರ ದುಡ್ಡಿದೆ, ನಮಗೆ ಟೈಮ್ ಇಲ್ಲ ಅನ್ನೋರು ಹೋಗ್ಬೋದು. ಬರ್ತರ ಇದನ್ನ ಸ್ಕ್ರಬ್ 5 ಮಿನಿಟ್ಸ್ ಮಾಡಿ, ನೆಕ್ಕಿಗೂ ಅಪ್ಲೈ ಮಾಡ್ಬೋದು, ಬಟ್ ನಾನು ಇವತ್ತು ಮಾಡ್ತಾ ಇಲ್ಲ ಯಾಕೆಂದ್ರೆ ರೂಮಲ್ಲಿ ಇದ್ದೀನಿ. ಫ್ರೆಂಡ್ಸ್ ಆಗಿದೆ, 5 ಮಿನಿಟ್ಸ್ ಆಗಿದೆ, ಈಗ ನಾನು ಇದನ್ನು ವಾಶ್ ಮಾಡ್ತೀನಿ. ಗೈಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ಲೋ ಬಂದಿದೆ ಅಂತ ನೋಡಿ, ಝೂಮಿಗೆ ಬಂದು ತೋರಿಸ್ತೀನಿ. ಪಾರ್ಲರಲ್ಲೂ ಇದೇ ಮಾಡೋದು ಆ್ಯಂಡ್ ಮನೇಲೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಸ್ಕ್ರಬ್ಬಿಂಗ್ ಮುಗೀತು. ಆ್ಯಂಡ್ ಮೂರನೇ ಸ್ಟೆಪ್, ಫೇಸ್ ಪ್ಯಾಕು ಅಷ್ಟೇ, ಹಿಮಾಲಯ ಕಂಪ್ನಿದೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಇದು ಕೂಡ ನ್ಯಾಚುರಲ್ಲು, ಅಫೋರ್ಡಬಲ್ ಪ್ರೈಸ್ ಕೂಡ, ಅಫೋರ್ಡಬಲ್ ಪ್ರೈಸೇ. ತುಂಬ ಚೆನ್ನಾಗಿದೆ ಈ ಫೇಸ್ ಪ್ಯಾಕ್ ಕೂಡ, ಚೆನ್ನಾಗಿದೆ, ಗ್ಲೋ ಕೂಡ ಬರುತ್ತೆ ಆ್ಯಂಡ್ ನ್ಯಾಚುರಲ್. ಟ್ರೈ ಮಾಡ್ಬೋದು ನೀವು, ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತ. ಈಗ ನಾನು ಪ್ಯಾಕ್ ಹಾಕೋತಾ ಇದ್ದೀನಿ. ಕಣ್ಣಿನ ಕೆಳಗೆಲ್ಲ ಹಾಕೋಬೇಡಿ ಫ್ರೆಂಡ್ಸ್, ಇದನ್ನ 15 ಮಿನಿಟ್ಸ್ ಬಿಡ್ತೀನಿ, 15 ನಿಮಿಷ ಬಿಡ್ತೀನಿ ಆ್ಯಂಡ್ ಚೆನ್ನಾಗಿ ಡ್ರೈ ಆಗುತ್ತೆ. ನೀವು ಕೂಡ 15 ನಿಮಿಷ ಬಿಡ್ಬೋದು. ಉರಿತಾ ಇದೆ ಫ್ರೆಂಡ್ಸ್, ಯಾಕೆಂದರೆ ಟ್ಯಾನ್ ಎಲ್ಲ ತೆಗಿಬೇಕಲ್ವಾ, ಸೊ ಅದಕ್ಕೆ ಉರಿತಾ ಇದೆ. ನಿಮಗೂ ಸ್ವಲ್ಪ ಉರಿಬೋದು, ಟ್ಯಾನ್ ಎಲ್ಲ ತೆಗಿತಾ ಇರುತ್ತೆ, ಅದು ಕೆಲಸ ಮಾಡ್ತಿರುತ್ತೆ ಅಲ್ವಾ, ಸೊ ಅದಕ್ಕೆ. ಸೊ ಈಗ ನಾನು 15 ಮಿನಿಟ್ಸ್ ಬಿಟ್ಟು ಸಿಗ್ತೀನಿ. ಒಣಗಿದೆ ನೋಡ್ತಾ ಇರ್ಬೋದು ನೀವು, ಡ್ರೈ ಆಗ್ತಿದೆ, ಡ್ರೈ ಆಗಿದೆ. ಈಗ ನಾನು ಇದನ್ನು ವಾಶ್ ಮಾಡ್ತೀನಿ. ಫಿಫ್ಟೀನ್ ಮಿನಿಟ್ಸ್ ಬಿಡಿ, ನೀಟಾಗೆ ಆಗಿರುತ್ತೆ. ಗೈಸ್ ನೋಡ್ತಾ ಇರ್ಬೋದು ನೀವು ಎಷ್ಟು ಗ್ಲೋ ಬಂದಿದೆ ಅಂತ ನೋಡಿ, ಹತ್ರ ಬಂದು ತೋರಿಸ್ತೀನಿ ತಡೀರಿ, ನೋಡಿ ಕ್ಯಾಮ್ರಾ ಹತ್ರ ಬಂದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಗ್ಲೋ ಆಗಿದೆ ಅಲ್ಲ. ನೋಡಿದ್ರ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಪ್ರಾಡಕ್ಟ್ನ ಯೂಸ್ ಮಾಡ್ಕೊಂಡು ಮನೇಲೇ ಹೇಗೆ ಫೇಸ್ನ ಕ್ಲೀನಪ್ಪಾಗಿ ಇಟ್ಕೊಳ್ಳೋದು, ಸಖತ್ತಾಗಿ ಆಗ್ತಿದೆ ಕೋಲ್ಡ್ ಆಗಿ. ಆ್ಯಂಡ್ ಇದನ್ನು ಒಂದು ಒಣಗಿದ ಬಟ್ಟೆ ಇದೆ, ಫೇಸ್ನ ಯಾವಾಗಲೂ ಈಗ ಡ್ರೈ ಆಗ್ತಿರುತ್ತೆ ಫೇಸು, ಸೊ ಅದಕ್ಕೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಹಚ್ಚೋಣ. ನೀವು ಅಷ್ಟೇ, ನಿಮ್ಮ ಹತ್ರ ಯಾವುದಿದೆ ಆ ಮಾಯಿಶ್ಚರೈಸರ್ನ ನೀವು ಹಚ್ಬೋದು. ಆ್ಯಂಡ್ ಸಿಂಪಲಾಗಿ ಟೋನರ್ ಯೂಸ್ ಮಾಡಿ,
ಫ್ರೆಂಡ್ಸ್ ಈಗ ನಾನು ಇದಕ್ಕೆ ಟೋನರ್ ಹಾಕ್ತೀನಿ. ಟೋನರ್ ಇಲ್ಲ ಅಂದರೆ ನೀವು ರೋಸ್ ವಾಟರ್ ಕೂಡ ಹಾಕ್ಬೋದು. ನಾನು ಇವತ್ತು ಸಿಂಪಲಾಗೆ ನೋಡಿ ಡಾಬರ್ದು ರೋಸ್ದು ಟೋನರ್ ಹಾಕ್ತೀನಿ. ಚೆನ್ನಾಗಿದೆ ಇದು ಕೂಡ, ನಂಗೆ ತುಂಬಾ ಇಷ್ಟ. ಅಫೋರ್ಡಬಲ್ ಪ್ರೈಸಲ್ಲಿ ತುಂಬ ಚೆನ್ನಾಗಿದೆ ನೋಡಿ. ಈಗ ಹಾಕ್ಕೊಂಬಿಟ್ಟು ಕಾಟನ್ ಪ್ಯಾಡ್ ಇರುತ್ತೆ ಗೊತ್ತಲ್ಲ ಫ್ರೆಂಡ್ಸ್, ಅದನ್ನು ನೀವು ಟ್ಯಾಬ್ ಮಾಡಿ. ಬಟ್ ಇವತ್ತು ನನ್ನ ಕೈಯಲ್ಲೇ ಹಾಕ್ತಾ ಇದ್ದೀನಿ. ವಾವ್, ಅರೋಮಾ ಅಂತೂ ಸೂಪರ್. ರೋಸ್ ರೋಸ್ ಅಲ್ವಾ, ಚೆನ್ನಾಗಿದೆ. ಟ್ರೈ ಮಾಡ್ಬೋದು ನೀವು ಕೂಡ ರೋಸ್ ವಾಟರ್. ನಿಮ್ಮ ಹತ್ರ ಯಾವುದಿದೆ ಟೋನರ್ ಅದನ್ನೇ ಯೂಸ್ ಮಾಡಿ. ನಾನು ಇದನ್ನೇ ಯೂಸ್ ಮಾಡಿ ಅಂತ ಏನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ. ರೋಸ್ ವಾಟರ್ ಕೂಡ ಯೂಸ್ ಮಾಡ್ಬೋದು, ಟೋನರ್ ಕೂಡ ಯೂಸ್ ಮಾಡ್ಬೋದು. ಆ್ಯಸ್ ಎ ಟೋನರ್ ಆಗಿ ಇವತ್ತು ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ನಿವ್ಯಾ ಮಾಯಿಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ನೀವು ಅದನ್ನೇ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಕೂಡ ಚೆನ್ನಾಗಿದೆ, ಇದು ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಟ್ರೈ ಮಾಡ್ತಿದ್ದೀನಿ. ಆ್ಯಂಡ್ ಲಿಪ್ಪು ಕೂಡ ಬಿಡಬೇಡಿ, ಲಿಪ್ಪು ಕೂಡ ಫೇಸ್ ಡ್ರೈ ಆಗೇ ಆಗುತ್ತೆ ಫ್ರೆಂಡ್ಸ್. ಸೊ ನಾನು ಇವತ್ತು ಲಿಪ್ಪಿಗೂ ಕೂಡ ಲಿಪ್ ಬಾಮ್ ಹಾಕ್ತಿದ್ದೀನಿ. ನೀವು ಲಿಪ್ ಬಾಮ್ ಹಾಕಿ ಬಿಕಾಸ್ ಡ್ರೈ ಆಗತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಹೇಗೆ ಕ್ಲೀನಪ್ ಮಾಡ್ಕೊಳ್ಳೋದು ಅಂತ. ಈ ಕ್ಲೀನಪ್ನ ನೀವು ಟ್ರೈ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನೀವು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕನ್ನಡತಿನ ಪ್ರೋತ್ಸಾಹಿಸಿ, ನಾನು ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ